ಓಕೆ, ಮತ್ತೊಂದು ಹೈಡ್ರಾಮಾ ಇದು. ಶಿವಸೇನೆ ಶಾಸಕ ನಿತಿನ್ ದೇಶ್ಮುಖ್ ಒಂದು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ನನ್ನನ್ನು ಕಿಡ್ನಾಪ್ ಮಾಡಲಾಗಿತ್ತು, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡೋದ್ರು. ಆದರೆ ನಾನು ಮುಂಜಾನೆ 3 ಗಂಟೆಗೆ ಎಸ್ಕೇಪ್ ಆದೆ ಅಲ್ಲಿಂದ, ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದೆ. ನಾನು ಉದ್ಧವ್ ಠಾಕ್ರೆ ಅವರ ಜೊತೆಗೇನೆ ಇರ್ತೇನೆ. ಶಿವಸೇನೆ ಶಾಸಕ ನಿತಿನ್ ದೇಶ್ಮುಖ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ವೆರಿ ಸರ್ಪ್ರೈಸಿಂಗ್, ಈಗ ಹೊಸದಾದಂತಹ ಹೇಳಿಕೆ ಇದರಲ್ಲಿ ಬಂದು ಸೇರಿಕೊಳ್ತಾ ಇದೆ. ಅವ್ರನ್ನ ಕಿಡ್ನಾಪ್ ಮಾಡಲಾಗಿತ್ತಂತೆ, ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಆಸ್ಪತ್ರೆಗೆ ಕರೆದೊಯ್ದ್ರಂತೆ. ಅದು ಹೆಂಗೆ ಹೋಗ್ತಾರೆ ಇವರು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ? ಬೇರೆಯವರಿಗೆಲ್ಲ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತನಾ, ಅಥವಾ ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತನಾ? ಇವರಿಗೆ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಇವ್ರು ಹೆಂಗೆ ಹೋಗ್ತಾರೆ? ಓಕೆ, ಏನೋ ಒಂದು ಹೇಳಿದ್ದಾರೆ ಒಟ್ಟಿನಲ್ಲಿ. 3 ಗಂಟೆಗೇನೋ ಎಸ್ಕೇಪ್ ಆದ್ರಂತೆ, ಆಸ್ಪತ್ರೆಯಿಂದ ತಪ್ಪಿಸ್ಕೊಂಡು ಬಂದೆ, ನಾನು ಉದ್ಧವ್ ಠಾಕ್ರೆ ಅವ್ರ ಜೊತೆಗೇನೆ ಇರ್ತೀನಿ ಅಂತ ಅಂದರು ಅಂದಿದ್ದಾರೆ. ಇನ್ನು 40 ಶಾಸಕರಲ್ಲಿ ಇವರು ಒಬ್ಬರಿದ್ರಾ ಅಥವಾ ಇಲ್ವಾ? ನನ್ನ ಸಹೋದರಿಗೆ ಶಬೀರ್ ನಡ್ಗೊಂದಿ ನನ್ನೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದರೆ. ಶಬೀರ್, ಈಗ ನಿತಿನ್ ದೇಶ್ಮುಖ್ ಹೇಳ್ತಾ ಇರುವಂಥ ಮಾತು, ಆಮೇಲೆ ಅಲ್ಲಿರುವಂಥವ್ರು, ಅವ್ರ ಟೀಮಲ್ಲಿದ್ದವರ ಅಥವಾ ಇವ್ರು ಬೇರೆ ಆಚೆ ಇರೋರ? ಅರುಣ್, ಇವರು ಕೂಡ ಅವ್ರದೇ ಟೀಮಲ್ಲಿದ್ದಂಥವ್ರು, ಮತ್ತೆ 40 ಜನರಲ್ಲಿ ಇವರು ಕೂಡ ಒಬ್ಬರಾಗಿದ್ದವರು. ಆಯ್ತಾ, ಇವರು ಏನು ರೆಸಾರ್ಟ್ಗೆ ನಿನ್ನೆ ಹೋಗಿದ್ರು, ಅವರನ್ನ ಕಿಡ್ನಾಪ್ ಮಾಡಲಾಗಿದೆ ಅಂತ ಅವ್ರ ಪತ್ನಿ ಕೂಡ ದೂರನ್ನ ದಾಖಲು ಮಾಡಿದ್ರು. ಆದ್ರೆ ಈಗ ಅವರು ಏಕಾಏಕಿ ಹೊರಗಡೆ ಬಂದು ನನ್ನನ್ನ ಕಿಡ್ನಾಪ್ ಮಾಡಲಾಗಿತ್ತು ಅನ್ನುವಂತ ಹೇಳಿಕೆಯನ್ನು ಕೂಡ ಅವರು ಕೊಟ್ಟಿದ್ದಾರೆ. ಮತ್ತೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಆಸ್ಪತ್ರೆಯಲ್ಲಿ ದಾಖಲು ಮಾಡಿದ್ರು. ಆ ಮೂಲಕ ಅವರು ನನ್ನನ್ನ ಹಿಡಿದಿಟ್ಕೊಳ್ಳುವಂತ ಕೆಲಸವನ್ನ ಮಾಡಿದ್ರು. ಆ ಮೂಲಕ ಅವರು ನಂಬರ್ ಅನ್ನ ತೋರಿಸುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಆದ್ರೆ ಪಕ್ಷ ಬಿಡುವಂತದ್ದು ನನಗೆ ಬಿಲ್ಕುಲ್ ಇಷ್ಟ ಇಲ್ಲ. ನಾನು ಶಿವಸೇನೆಯ ಜೊತೆಗೆ ಇರ್ತೀನಿ, ಉದ್ಧವ್ ಠಾಕ್ರೆ ಅವರಿಗೆ ನನ್ನ ಬೆಂಬಲ ಇರುತ್ತೆ. ನಾನು ಯಾವುದೇ ಕಾರಣಕ್ಕೂ ಕೂಡ ಏಕಾಂತಿಂದೆಯ ಪರವಾಗಿ ಹೋಗಲ್ಲ ಅನ್ನುವಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಹೇಳಿಕೆ ಒಂದ್ ರೀತಿ ರಾಜಕೀಯ ವಲಯದಲ್ಲಿ ಅಚ್ಚರಿಯನ್ನ ಮೂಡಿಸಿರುವಂತದ್ದು. ಯಾಕಂದ್ರೆ ಏಕನಾಥ್ ಶಿಂದೆ ಜೊತೆಗೆ ಹೋದಂತ ಇವರು ಏಕಾಏಕಿ ಹೀಗೆ ಹೊರಗಡೆ ಬಂದು ನನಗೆ ಆಸ್ಪತ್ರೆಗೆ ದಾಖಲು ಮಾಡಿದ್ರು, ಹಾರ್ಟ್ ಅಟ್ಯಾಕ್ ಆಗಿತ್ತು ಅಂತ ಸುಳ್ಳು ಹೇಳಿದ್ರು ಅನ್ನುವಂತ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. ಇದು ಕೆಲವೊಂದಿಷ್ಟು ಆಂತರಿಕ ಭಿನ್ನಾಭಿಪ್ರಾಯಗಳು ಬಂದಿರುವಂತದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಕೆಲವೊಂದಿಷ್ಟು ಬಂಡಾಯ ಶಾಸಕರಲ್ಲೇ ಇದೊಂದ್ ರೀತಿ ಬೇರೆ ಬೇರೆ ರೀತಿಯಾದಂತ ಕಚ್ಚಾಟಗಳಿದಾವ, ಆಂತರಿಕ ಬಿಕ್ಕಟ್ಟುಗಳು ಏನಾದ್ರು ಇದಾವ ಅನ್ನುವಂತ ಪ್ರಶ್ನೆಗಳನ್ನ ಕೂಡ ಹುಟ್ಟು ಹಾಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಬರಬೇಕಾಗಿದೆ. ಅಂದ್ರೆ ಯಾಕೆ ಬಿಟ್ಟು ಬಂದ್ರು ಅಥವಾ ನಿರ್ಧಾರ ಬದಲಿಸಿದ್ ಯಾಕೆ ಅನ್ನುವಂಥದ್ರ ಬಗ್ಗೆ ಕೂಡ ಈಗ ಗೊತ್ತಾಗ್ಬೇಕಾಗಿದ್ದಾರು. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.